Hi friends, HTML ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿರೋದು HTML ಎಲಿಮೆಂಟ್ಸ್ ಬಗ್ಗೆ. Java ಅಲ್ಲಿ ನೀವು ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ HTML ಅಲ್ಲಿ ಎಲಿಮೆಂಟ್ಸ್ ಮತ್ತೆ ಅಟ್ರಿಬ್ಯೂಟ್ಸ್ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಾವು HTML ಎಲಿಮೆಂಟ್ಸ್ ಅಂದ್ರೆ ಏನು ಮತ್ತೆ ಅದರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಏನ್ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂತ ನೋಡೋಣ. ಸೊ ಬನ್ನಿ ಹಾಗಿದ್ರೆ HTML ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. An HTML element is defined by a start tag, content, and an end tag. So, on the HTML element al enen irutha andre on the start tag irutha mate content mate end tag id mooru serisidre nama HTML element agi irutha. So it contains everything between the start tag and the end tag. A start tag inda hiddu end tag tanka enen irutho ಅದೆಲ್ಲಾನು ಆ ಎಲಿಮೆಂಟ್ಗೆ ಸೇರಿರೋದು. HTML ಎಲಿಮೆಂಟ್ಸ್ ಈ ರೀತಿ ನಾವು ಸ್ಪೆಸಿಫೈ ಮಾಡಬೇಕು. ಮೊದಲು ಸ್ಟಾರ್ಟ್ ಟ್ಯಾಗ್ ಕೊಡಬೇಕು, ಆಮೇಲೆ ಸ್ವಲ್ಪ ಕಂಟೆಂಟ್, ಆಮೇಲೆ ಎಂಡ್ ಟ್ಯಾಗ್. ಸೊ ಈ ಸ್ಟಾರ್ಟ್ ಟ್ಯಾಗ್ ಮತ್ತೆ ಎಂಡ್ ಟ್ಯಾಗ್ ಮಧ್ಯೆ ನಾವು ಕಂಟೆಂಟ್ನ ಸ್ಪೆಸಿಫೈ ಮಾಡಬೇಕು. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಮೊದಲನೇದು H1 ಟ್ಯಾಗ್, ಇದು ಸ್ಟಾರ್ಟ್ ಟ್ಯಾಗ್ ಆಗಿದ್ರೆ ಈ ಸ್ಲ್ಯಾಶ್ ಜೊತೆ ಬರೆದಿರೋದು ಎಂಡ್ ಟ್ಯಾಗ್ ಆಗತ್ತೆ. ಸೊ ಈ ಸ್ಟಾರ್ಟ್ ಟ್ಯಾಗ್ ಮತ್ತೆ ಎಂಡ್ ಟ್ಯಾಗ್ ಮಧ್ಯ ಇರೋ ಕಂಟೆಂಟ್ ಈ ಎಲಿಮೆಂಟ್ಗೆ ಸೇರತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಪಿ ಟ್ಯಾಗ್, ಇದನ್ನ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಅಂತ ಕರಿತೀವಿ. ನಾವು HTML ಅಲ್ಲಿ ಏನೇ ಪ್ಯಾರಾಗ್ರಾಫ್ ಬರಿಬೇಕು ಅಂದ್ರೂ ಈ ಟ್ಯಾಗ್ನ ಉಪಯೋಗಿಸ್ತೀವಿ. ಸೊ ಈ ಪಿ ಟ್ಯಾಗ್ ಅನ್ನೋದು ಸ್ಟಾರ್ಟ್ ಟ್ಯಾಗ್, ಮತ್ತೆ ಇದು ಕಂಟೆಂಟ್, ಮತ್ತೆ ಇಲ್ಲಿ ಸ್ಲ್ಯಾಶ್ ಪಿ ಅಂತ ಸ್ಪೆಸಿಫೈ ಮಾಡಿರೋದು ಎಂಡ್ ಟ್ಯಾಗ್ ಆಗತ್ತೆ. ಈ ರೀತಿ ನಾವು HTML ಎಲಿಮೆಂಟ್ಸ್ನ ಬರಿಬೋದು. ನಾವು ಈ ಒಂದೊಂದು ಟ್ಯಾಗ್ ಬಗ್ಗೆನೂ ಮುಂದೆ ಡೀಟೇಲ್ ಆಗಿ ನೋಡ್ತೀವಿ. ನೆಸ್ಟೆಡ್ HTML ಎಲಿಮೆಂಟ್ಸ್ ಹಾಗಂದ್ರೆ ಏನು? HTML ಎಲಿಮೆಂಟ್ಸ್ ಕ್ಯಾನ್ ಕಂಟೈನ್ ಅದರ್ ಎಲಿಮೆಂಟ್ಸ್. ನಾವು ಒಂದು ಎಲಿಮೆಂಟ್ ಒಳಗಡೆ ಬೇರೆ ಬೇರೆ ಎಲಿಮೆಂಟ್ಸ್ನ ಆಡ್ ಮಾಡಬಹುದು. ಸೊ ಒಂದರ ಒಳಗಡೆ ಇನ್ನೊಂದು ಇರೋದ್ರಿಂದ ಅದನ್ನ ನೆಸ್ಟೆಡ್ HTML ಎಲಿಮೆಂಟ್ಸ್ ಅಂತ ಕರಿತೀವಿ. ಆನ್ HTML ಡಾಕ್ಯುಮೆಂಟ್ ಯೂಶಲಿ ಹ್ಯಾಸ್ ನೆಸ್ಟೆಡ್ ಎಲಿಮೆಂಟ್ಸ್. ನೀವು ಯಾವುದೇ ಸಿಂಪಲ್ HTML ಡಾಕ್ಯುಮೆಂಟ್ ತಗೊಂಡ್ರು ಅದರೊಳಗಡೆ ಬೇರೆ ಬೇರೆ HTML ಎಲಿಮೆಂಟ್ಸ್ ಒಳಗಡೆ ಮತ್ತೆ ಅಷ್ಟು HTML ಎಲಿಮೆಂಟ್ಸ್ ಇರತ್ತೆ. ಒಂದು ಎಕ್ಸಾಂಪಲ್ ನೋಡಬೇಕು ಅಂದ್ರೆ ಈ ರೀತಿ ಇರಬಹುದು. ಇದು ಬಾಡಿ ಟ್ಯಾಗ್ ಅಂತ ಕರಿತೀವಿ. ಇದು ಸ್ಟಾರ್ಟ್ ಟ್ಯಾಗ್ ಆಗಿದ್ರೆ ನಮ್ಮ ಬಾಡಿ ಟ್ಯಾಗ್ಗೆ ಎಂಡ್ ಟ್ಯಾಗ್ ಇಲ್ಲಿದೆ. ಸೊ ಇದ್ರ ಮಧ್ಯ ಇರೋ ಅಷ್ಟು ಕಂಟೆಂಟ್. ಸೊ ಈ ಬಾಡಿ ಟ್ಯಾಗ್ ಸ್ಟಾರ್ಟ್ ಮತ್ತೆ ಎಂಡ್ ಮಧ್ಯ ಎಲ್ಲ ಸೇರಿಸಿ ಅದನ್ನ ಒಂದು ಎಲಿಮೆಂಟ್ ಅಂತ ಕರಿಬೋದು. ಅದ್ರೊಳಗಡೆ ನಮ್ಗೆ H1 ಎಲಿಮೆಂಟ್ ಇದೆ, ಮತ್ತೆ ಪಿ ಅಂದ್ರೆ ಪ್ಯಾರಾಗ್ರಾಫ್ ಎಲಿಮೆಂಟ್ ಕೂಡ ಇದೆ. ಸೊ ಇದನ್ನ ನಾವು ನೆಸ್ಟೆಡ್ HTML ಎಲಿಮೆಂಟ್ಸ್ ಅಂತ ಕರಿತೀವಿ. ನೀವು ಬ್ರೌಸರ್ಗೆ ಹೋಗ್ಬಿಟ್ಟು ಸ್ಯಾಂಪಲ್ HTML ಡಾಕ್ಯುಮೆಂಟ್ಸ್ನ ಬ್ರೌಸ್ ಮಾಡಿ, ಆಗ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ನೋಡಿದ್ರು ಈ ತರ ಒಂದು ಎಲಿಮೆಂಟ್ ಒಳಗಡೆ ಮತ್ತೆ ಇನ್ನ ಹೆಚ್ಚು ಅಷ್ಟು ಎಲಿಮೆಂಟ್ಸ್ ಬರ್ದಿರ್ತಾರೆ. ನಾವು HTML ಎಲಿಮೆಂಟ್ಸ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡಿರ್ಬೇಕು. ಅದೇನಂದ್ರೆ ಮೊದಲನೇದು ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರೋದಂದ್ರೆ ನೆವರ್ ಸ್ಕಿಪ್ ಅನ್ ಎಂಡ್ ಟ್ಯಾಗ್. ನಾವು ಸ್ಟಾರ್ಟ್ ಟ್ಯಾಗ್ ಬರೋದ ತಕ್ಷಣ ಎಂಡ್ ಟ್ಯಾಗ್ ಬರೆಯೋದು ಇಂಪಾರ್ಟೆಂಟ್. ಅದ್ರ ಮಧ್ಯೆ ಕಂಟೆಂಟ್ನ ಆಮೇಲೆ ಆಡ್ ಮಾಡಬಹುದು, ಆದ್ರೆ ಯಾವತ್ತೂ ಎಂಡ್ ಟ್ಯಾಗ್ನ ನಾವು ಮರಿಬಾರದು. ಆಗ ನಮ್ಮ HTML ಡಾಕ್ಯುಮೆಂಟ್ನ ಬ್ರೌಸರ್ ರೀಡ್ ಮಾಡ್ಬೇಕಾದ್ರೆ ಎರರ್ಸ್ ಬರತ್ತೆ. HTML ಇಸ್ ನಾಟ್ ಕೇಸ್ ಸೆನ್ಸಿಟಿವ್. ನಾವು HTML ಟ್ಯಾಗ್ಸ್ನ ಅಪ್ಪರ್ ಕೇಸಲ್ಲಾದರೂ ಬರಿಬೋದು, ಇಲ್ಲ ಲೋವರ್ ಕೇಸಲ್ಲಾದರೂ ಬರಿಬೋದು, ಅದು ಕೇಸ್ ಸೆನ್ಸಿಟಿವ್ ಆಗಿರಲ್ಲ. ಎಲಿಮೆಂಟ್ಸ್ ವಿತ್ ನೋ ಟ್ಯಾಗ್ ಇಸ್ ಕಾಲ್ಡ್ ಎಂಪ್ಟಿ ಎಲಿಮೆಂಟ್ಸ್. ಇಲ್ಲಿ ಎಲಿಮೆಂಟ್ಸ್ ವಿತ್ ನೋ ಟ್ಯಾಗ್ ಅಂತಂದ್ರೆ ಒಂದೇ ಒಂದು ಟ್ಯಾಗ್, ಸ್ಟಾರ್ಟ್ ಟ್ಯಾಗ್ ಅಥವಾ ಎಂಡ್ ಟ್ಯಾಗ್ ಅಂತ ಸ್ಪೆಸಿಫೈ ಮಾಡ್ಲಾಂಗೆ ಅದು ಒಂದೇ ಒಂದು ಟ್ಯಾಗ್ ಆಗಿದ್ರೆ ಅದನ್ನ ಎಂಪ್ಟಿ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಬ್ರೇಕ್ ಟ್ಯಾಗ್.
ಈ ಬ್ರೇಕ್ ಟ್ಯಾಗ್ ಅಂದರೆ ಬಿ ಆರ್ ಅಂತ ಸ್ಪೆಸಿಫೈ ಮಾಡ್ತೀವಿ. ಇದನ್ನು ನಾವು ಲೈನ್ ಬ್ರೇಕ್ಸ್ಗೆ ಉಪಯೋಗಿಸ್ತೀವಿ, ಅಂದರೆ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡಬೇಕು ಅಂದರೆ ಈ ಟ್ಯಾಗ್ನ ಉಪಯೋಗಿಸ್ತೀವಿ. ಇದರಲ್ಲಿ ಸ್ಟಾರ್ಟ್ ಟ್ಯಾಗ್, ಎಂಡ್ ಟ್ಯಾಗ್ ಅಂತ ಏನೂ ಇರಲ್ಲ, ಇದು ಒಂದೇ ಒಂದು ಟ್ಯಾಗ್ ಆಗಿ ಇರುತ್ತೆ. ಸೊ ಈ ಥರ ನಮ್ಮ ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ನಮ್ಮ ಲೈನ್ಸ್ ಅಂದರೆ ಕಂಟೆಂಟ್ಸು ಬೇರೆ ಬೇರೆ ಲೈನಲ್ಲಿ ಬರಬೇಕು ಅಂದರೆ ನಾವು ಈ ಥರ ನಮ್ಮ ಬ್ರೇಕ್ ಟ್ಯಾಗ್ನ ಉಪಯೋಗಿಸ್ಬೋದು. ಇದನ್ನ ಲೈನ್ ಬ್ರೇಕ್ ಟ್ಯಾಗ್ ಅಂತ ಕೂಡ ಕರಿತೀವಿ. ಈ ಮೂರು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಇರತ್ತೆ. ಇದು HTML ಎಲಿಮೆಂಟ್ಸ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್. ನಾವು ಒಂದೊಂದು ಟ್ಯಾಗ್ ಬಗ್ಗೆನೂ ಮುಂದೆ ಕೋರ್ಸ್ ಅಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ನೀವು ನಮ್ಮ ವೆಬ್ಸೈಟ್ kalyana.com ಅಲ್ಲಿ ಹೋದ್ರೆ ಈ HTML ಕೋರ್ಸ್ ಜೊತೆಗೆ ಇನ್ನ ಎಷ್ಟೊಂದು ಕೋರ್ಸಸ್ ನಿಮ್ಗೆ ಫ್ರೀ ಆಗಿ ಸಿಗತ್ತೆ. ನೀವು ಅದನ್ನ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.